ವಾತ್ಸಲ್ಯದ ಖನಿ ಗೋಮಾತೆಯ ಮೇಲೆ ನಡೆದಿದೆ ಆಕ್ರಮಣ. ನಡು ಬೀದಿಯಲ್ಲಿ ನಡು ಹಗಲಿನಲ್ಲಿ ಅಮೃತವೀವ ಗೋವಿನ ಕೊರಳ ತುಂಡರಿಸುವವರಿಗಿಲ್ಲಿದೆ ಸತ್ಯದರ್ಶನ. ಗೋಮಾಂಸದಿಂದ ನಮಗೆ ಸಿಗುವ ಕೊಡುಗೆಗಳು: ಕ್ಯಾನ್ಸರ್, ಹೃದ್ರೋಗ, ಸಕ್ಕರೆ ಕಾಯಿಲೆ, ಸಂಧಿವಾತ, ಇನ್ನೂ ಹತ್ತು ಹಲವು ರೋಗಗಳು. ಮಾಂಸಾಹಾರವನ್ನು ಸುಲಭವಾಗಿ ಜೀರ್ಣಿಸಿಕೊಳ್ಳದ ನಮ್ಮ ದೇಹಕ್ಕೆ ಗೋಮಾಂಸ ಅರಗಿಸಿಕೊಳ್ಳೋದು ಇನ್ನೂ ಕಷ್ಟ. ಇಲ್ಲೊಂದು ಸಮೀಕ್ಷೆಯ ವರದಿ ಪ್ರಕಾರ ಅಮೆರಿಕದಲ್ಲಿ ಯುದ್ಧ, ನೈಸರ್ಗಿಕ ವಿಕೋಪ, ಅಪಘಾತಗಳಿಂದಲೂ ಹೆಚ್ಚು ಸಾವು ಗೋಮಾಂಸ ಭಕ್ಷಣೆಯಿಂದ ಆಗುತ್ತದಂತೆ. ಗೋಮಾಂಸದ ಉಪಯೋಗ ಆಹಾರದಲ್ಲಷ್ಟೇ ಅಲ್ಲ, ಈ ಎಲ್ಲ ವಸ್ತುಗಳಲ್ಲೂ ಮಾಡಲಾಗುತ್ತೆ, ಹಾಗೂ ಅದು ನಮ್ಮ ದೇಹ ಸೇರುತ್ತೆ. ಗೋಮಾಂಸದ ತಯಾರಿ ಸಸ್ಯಾಹಾರದ ತಯಾರಿಗಿಂತ ಅಪಾಯಕಾರಿ. ಇಲ್ಲಿದೆ ಡೀಟೇಲ್ಸ್. ಒಂದು ಪೌಂಡ್ ಗೋಮಾಂಸ ತಯಾರಾಗಲು ಅಷ್ಟೇ ಪ್ರಮಾಣದ ಗೋಧಿ ಉತ್ಪಾದನೆಯ ಹತ್ತು ಪಟ್ಟು ನೀರು ಬೇಕು, ಹತ್ತು ಪಟ್ಟು ಇಂಗಾಲದ ಡೈಆಕ್ಸೈಡ್ ಕೂಡ ಉತ್ಪಾದನೆಯಾಗುತ್ತದೆ. ಇದು ನೋಡಿ ಗೋಮಾಂಸದಿಂದ ನಮಗೆ ಸಿಗುವ ಕೊಡುಗೆಗಳು. ಗೋಮಾಂಸ ತೆಗೆದುಕೊಂಡರೆ ರೋಗ ಸಾವುಗಳು ಉಚಿತ. ಇನ್ನು ಹಾಲಿನ ಸೇವನೆಯ ಲಾಭ ನೋಡೋಣ. ಇವೆಲ್ಲ ಸಹಸ್ರಾರು ವರ್ಷಗಳಿಂದ ನಮಗೆ ಗೊತ್ತಿದ್ದುದೇ, ಆದರೂ ಅದನ್ನ ನೆನಪಿಸಿ ತಿಳಿ ಹೇಳಿ ಜನಜಾಗೃತಿ ಮಾಡಬೇಕಾಗಿ ಬಂದಿದೆಯಲ್ಲ ಅನ್ನೋದೇ ಖೇದಕರ. ಗೋಮಾಂಸ ಭಕ್ಷಣೆ ರೋಗ ತರಿಸಿದ್ರೆ ಗೋವಿನ ಹಾಲಿನಿಂದ ಇಲ್ಲಿದೆ ನೋಡಿ ಎಷ್ಟೊಂದು ಲಾಭ. ಹಾಲು ಕ್ಯಾಲ್ಸಿಯಂನ ಆಕರ, ಅಂದ್ರೆ ಅದರ ಸೇವನೆಯಿಂದ ನಮ್ಮ ಮೂಳೆ ಮಾಂಸ ಖಂಡಗಳು ಸದೃಢ, ಹಾಲಿನಿಂದ ಹೃದ್ರೋಗ ದೂರ, ಹಾಲಿನಲ್ಲಿರುವ ಸೆರಿಬ್ರೋಸಿಸ್ ನಿಂದ ಮೆದುಳು ಹಾಗೂ ಸ್ಮರಣ ಶಕ್ತಿಯ ವಿಕಾಸ, ಹಾಲಿಗಿದೆ ಅಣುವಿಕಿರಣ ತಡೆಯುವ ಶಕ್ತಿ. ಹಾಲು ಮತ್ತು ಮೊಸರು ಅತ್ಯುತ್ತಮ ಕ್ಲೆನ್ಸರ್, ಅಂದ್ರೆ ನೀಡುತ್ತದೆ ಚರ್ಮಕ್ಕೆ ಹೊಸ ಕಾಂತಿ. ಹಾಲೊಂದೇ ಅಲ್ಲ, ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ ಅಷ್ಟೇ ಏಕೆ, ಗೋಮೂತ್ರ, ಗೋಮಯವೂ ಕೂಡ ಇಷ್ಟು ಉಪಕಾರಿ. ತುಪ್ಪ, ಇದರಲ್ಲಿರುವ ಕೈರೋಟಿನ್ ಬಾಯಿ, ಶ್ವಾಸಕೋಶ, ಮೂತ್ರಪಿಂಡಗಳ ಪದರಿನ ಕ್ಯಾನ್ಸರ್ ಅನ್ನು ದೂರವಿರಿಸಬಲ್ಲದು. ತುಪ್ಪದಿಂದ ಮಾಡುವ ಹೋಮ ಆಮ್ಲಜನಕ ಉತ್ಪಾದನೆಗೆ ಸಹಾಯಕಾರಿ. ಅದೆಷ್ಟೋ ಆಯುರ್ವೇದದ ಔಷಧಿಗಳಿಗೆ ಶುದ್ಧ ದೇಶಿ ತುಪ್ಪ ಇಲ್ಲದೆ ಬೇರೆ ದಾರಿಯೇ ಇಲ್ಲ, ಅಂದರೆ ನಮ್ಮ ರೋಗಗಳು ಹೋಗಲು ಬೇಕೇ ಬೇಕು ತುಪ್ಪ. ಗೋಮೂತ್ರ, ಕ್ಯಾನ್ಸರ್, ಎಪಿಲೆಪ್ಸಿ, ಜ್ವರ, ಕಾಮಾಲೆ, ಕಫ ಹಾಗೂ ಇನ್ನೂ ಹಲವಾರು ರೋಗಗಳು ದೂರ. ಉಳುವ ನೇಗಿಲನ್ನು ಹೊತ್ತು ಹೋಗುವ ಗೋವು ನೀಡುವ ಸಗಣಿ ಹಾಗೂ ಗೋಮೂತ್ರದಷ್ಟು ಫಲವತ್ತಾದ ಗೊಬ್ಬರ ಇನ್ನೊಂದಿಲ್ಲ, ಗೋಮೂತ್ರದಂತಹ ಸಹಜ ಕೀಟ ನಿಯಂತ್ರಕ ಮತ್ತೊಂದಿಲ್ಲ, ಸಗಣಿಯಿಂದ ಬರುವ ಮೀಥೇನ್ ಅನಿಲದಿಂದ ವಾಹನಗಳು ಓಡಾಡಲು ಆರಂಭವಾದರೆ ಗೋವು ಉಳಿದೀತು, ದೇಶದ ಆರ್ಥಿಕತೆಯು ಬೆಳೆದೀತು, ಹಾಗೆ ವಾಯುಮಾಲಿನ್ಯವೂ ಕಡಿಮೆಯಾದೀತು. ನಿರುಪಯೋಗಿ ಗೋವೆಂಬುದೇ ಇಲ್ಲ. ಎಷ್ಟೋ ಸಾವಿರದ ಲಾಭ ನೋಡಿ ಕೋಟಿ ಕೋಟಿ ಬೆಲೆ ಬಾಳುವ ಗೋವಿನ ಕತ್ತು ಸೀಳುವುದು ನಿಲ್ಲಬೇಕಿದೆ. ಗೋವು ಉಳಿದರೆ ಸಿಗುವ ಲಾಭ, ಅದನ್ನು ಚಿತ್ರಹಿಂಸೆ ಕೊಟ್ಟು ಕೊಂದು ತಿಂದರೆ ಆಗುವ ತೊಂದರೆ ನಿಮ್ಮ ಕಣ್ಣ ಮುಂದಿದೆ. ಹಾಲು ನೀಡದ ಮುದಿ ಗೋವು ನೀಡುವ ಸೆಗಣಿ ಗೋಮೂತ್ರದಿಂದಲೇ ಸಾಕಿದವರಿಗೆ ಸಾಯುವವರೆಗೆ ಆದಾಯ ನೀಡಬಲ್ಲ ಈ ಗೋಮಾತೆಯನ್ನುಡಿಸೋಣ. ಪ್ರತಿ ಮನೆಯು ಗೋಧಾಮವಾಗಲಿ, ಪ್ರತಿ ಊರು ಗೋಗ್ರಾಮವಾಗಲಿ. ನೀವೇ ಹೇಳಿ, ಭಾರತವು ಗೋಕ್ಷೀರ ಭೂಮಿಯಾಗಿ ಉಳಿಯಬೇಕೆ ಅಥವಾ ಗೋಮಾಂಸ ಭೂಮಿಯಾಗಬೇಕೆ? ನಿಮ್ಮ ಆಯ್ಕೆ ಯಾವುದು?